ಸೀತಾದೇವಿ ರಾವಣನ ಹೆಂಡತಿ ಎಂಬ ವಿಷಯ ಎಲ್ಲರಿಗೂ ಗೊತ್ತು. ಆಕೆ ಮಹಾಪತಿವ್ರತೆಗಳಲ್ಲಿ ಒಬ್ಬರು. ಆಕೆಯ ಬಗ್ಗೆ ಅನೇಕ ಕವಿಗಳು ಅನೇಕ ರೀತಿಯಲ್ಲಿ ಬರೆದಿದ್ದಾರೆ. ಆದರೆ ಮಂಡೋದರಿಯ ಪಾತ್ರ ನಮಗೆ ಪರಿಚಯವಾಗುವುದು ವಾಲ್ಮೀಕಿ ಮಹರ್ಷಿಗಳು ಬರೆದಂತಹ ರಾಮಾಯಣದ ಮೂಲಕ. ಹಾಗಾಗಿ ಮಂಡೋದರಿಯ ಬಗ್ಗೆ ವಾಲ್ಮೀಕಿ ಮಹರ್ಷಿ ಏನು ಬರೆದಿದ್ದಾರೆಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಡೋದರಿ ವಿಶ್ವಕರ್ಮನ ಮಗನಾದ ಮಯಾಸುರನ ಮಗಳು. ಆದರೆ ಮಂಡೋದರಿ ಮಯಾಸುರನ ಹೆತ್ತ ಮಗಳಲ್ಲ. ಮಯಾಸುರ ಹಾಗೂ ದೇವಕನ್ಯೆಯಾದ ಹೇಮಳಿಗೆ ಸಿಗುವಂತಹ ಮಗುವೆ ಮಂಡೋದರಿ. ಈ ಮಯಾಸುರನ ವಾರಸರೇ ಮಹಾಭಾರತ ಕಾಲದಲ್ಲಿ ಮಯಸಭೆಯನ್ನು ನಿರ್ಮಿಸುತ್ತಾರೆ. ಪ್ರತಿ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲೇ ನೋಡುವ ರಾವಣ ಮಂಡೋದರಿಯನ್ನು ಮಾತ್ರ ಮನಸಾರೆ ಪ್ರೀತಿಸಿ ವಿವಾಹವಾಗಲು ಆಸೆ ಪಡುತ್ತಾನೆ. ಅದರ ನಂತರ ಒಂದು ಶುಭ ಮುಹೂರ್ತದಲ್ಲಿ ಎಲ್ಲಾ ಗುರುಹಿರಿಯರ ಸಮಕ್ಷದಲ್ಲಿ ರಾವಣ ಮಂಡೋದರಿಯ ಕೈ ಹಿಡಿಯುತ್ತಾನೆ. ಈಕೆಯೇ ರಾವಣನ ಪಟ್ಟದರಾಣಿ. ರಾಮಾಯಣ ಪುರಾಣದಲ್ಲಿ ಮಂಡೋದರಿಯನ್ನು ಅತ್ಯಂತ ಸೌಂದರ್ಯವತಿಯಾಗಿ ವರ್ಣಿಸಿದ್ದಾರೆ. ಸುಂದರಕಾಂಡ ಪರ್ವದಲ್ಲಿ ಲಂಕೆಯಲ್ಲಿ ಮಂಡೋದರಿಯನ್ನು ನೋಡಿದ ಹನುಮಂತನು ಕೂಡ ಒಂದು ನಿಮಿಷ ಪ್ರಭು ಶ್ರೀರಾಮ ವರ್ಣಿಸಿರುವ ಎಲ್ಲಾ ಲಕ್ಷಣಗಳು ಈಕೆಯಲ್ಲಿವೆ, ಈಕೆಯೇ ಸೀತಾಮಾತೆ ಎಂದು ಭ್ರಮೆ ಪಡುತ್ತಾರೆ. ಅಷ್ಟೊಂದು ಸುಂದರವಾಗಿದ್ದಳು ಮಂಡೋದರಿ. ಕೇವಲ ಬಾಹ್ಯ ಸೌಂದರ್ಯ ಮಾತ್ರವಲ್ಲದೆ ಆಕೆಯ ಮನಸ್ಸು ಕೂಡ ತುಂಬಾ ಒಳ್ಳೆಯದು. ನೀತಿಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ವಿಭೀಷಣನಿಗೆ ಸಮಾನವಾದ ಜ್ಞಾನ ಮಂಡೋದರಿಗಿತ್ತು. ತಂದೆ ಮಯಾಸುರನ ಶಿಲ್ಪಶಾಸ್ತ್ರದ ಬಗ್ಗೆಯೂ ಕೂಡ ಮಂಡೋದರಿಗೆ ಜ್ಞಾನವಿತ್ತು. ಸಂಗೀತ ನೃತ್ಯ ಮುಂತಾದವುಗಳನ್ನು ಸಹ ಆಕೆ ಕಲಿತಿದ್ದರು. ಲಂಕೆಯಲ್ಲಿ ಮನುಷ್ಯತ್ವ ಇದ್ದಿದ್ದು ಮಂಡೋದರಿ ಹಾಗೂ ವಿಭೀಷಣನಿಗೆ ಮಾತ್ರವೇ. ಇಂತಹ ಮಂಡೋದರಿಯ ಜನನದ ಹಿಂದೆ ಹಲವರಿಗೆ ತಿಳಿಯದಿರುವಂತಹ ಒಂದು ಕತೆ ಇದೆ. ಪೂರ್ವದಲ್ಲಿ ಮಧುರಾ ಎಂಬ ಅಪ್ಸರೆ ಇದ್ದಳು. ಆಕೆ ಒಂದು ದಿನ ಶಿವನ ದರ್ಶನ ಪಡೆಯಲು ಕೈಲಾಸ ಪರ್ವತಕ್ಕೆ ಹೋದಳು. ಆ ಸಮಯದಲ್ಲಿ ಪಾರ್ವತೀದೇವಿ ಅಲ್ಲಿರಲಿಲ್ಲ. ಶಿವನನ್ನು ನೋಡಿದ ಕೂಡಲೇ ಮನಸೋತ ಮಧುರ ಧ್ಯಾನದಲ್ಲಿದ್ದ ಶಿವನ ಬಳಿ ಹೋಗಿ ಆಕೆಯ ಉದ್ದನೆಯ ಕೂದಲನ್ನು ಅವರ ಮೈಗೆ ತಾಕಿಸಿದಳು. ಸರಿಯಾಗಿ ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಪಾರ್ವತೀದೇವಿ ಮಧುರಾಳ ವರ್ತನೆ ನೋಡಿ ಕೋಪಗೊಂಡು ಅವಳನ್ನು ಬಾವಿಯೊಳಗೆ ಕಪ್ಪೆಯಂತೆ ಬದಲಾಗು ಎಂದು ಶಪಿಸಿದರು. ಆ ಶಾಪದಿಂದ ಹೆದರಿದ ಮಧುರ ಪಾರ್ವತಿಯ ಕಾಲಿಡಿದು ಕ್ಷಮೆ ಬೇಡಿದಳು. 12 ವರ್ಷ ಬಾವಿಯೊಳಗೆ ಕಠೋರವಾದ ತಪಸ್ಸು ಮಾಡಿದರೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದರು ಪಾರ್ವತೀದೇವಿ. ದೇವಕನ್ಯೆಯಾದ ಮಧುರ ಆ ರೀತಿ ಭೂಲೋಕದಲ್ಲಿ ಒಂದು ಬಾವಿಯಲ್ಲಿ ಕಪ್ಪೆಯಂತೆ ಬದಲಾಗಿ 12 ವರ್ಷಗಳ ಕಾಲ ಕಠಿಣವಾದ ತಪಸ್ಸು ಮಾಡಿದಳು. ಅದರ ನಂತರ ಆಕೆ ಒಂದು ಹೆಣ್ಣು ಮಗುವಂತೆ ಬದಲಾದಳು. ಆ ಬಾವಿಯ ಹತ್ತಿರವೇ ಮಯಾಸುರ ಹಾಗೂ ಅವರ ಹೆಂಡತಿ ಹೇಮ ಹೆಣ್ಣು ಮಗಳು ಬೇಕೆಂದು ತಪಸ್ಸು ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಅವರ ಪಕ್ಕದಲ್ಲಿರುವ ಬಾವಿಯೊಳಗಿನಿಂದ ಮಗುವಿನ ಅಳು ಕೇಳಿಬಂತು. ಆ ಮಗುವನ್ನು ಹೊರತಂದು ದೇವರ ಪ್ರಸಾದವೆಂದು ಭಾವಿಸಿ ಇಬ್ಬರು ಆ ಮಗುವನ್ನು ಅತಿ ಮುದ್ದಾಗಿ ಬೆಳೆಸಿದರು. ಚಿಕ್ಕಂದಿನಲ್ಲಿ ಕಪ್ಪೆಯಂತಹ ಉಬ್ಬು ಹೊಟ್ಟೆ ಇದ್ದುದರಿಂದ ಆ ಮಗುವಿಗೆ ಮಂಡೋದರಿ ಎಂದು ಹೆಸರಿಟ್ಟರು. ಆದರೆ ಮಂಡೋದರಿ ಹೆಸರಿಗೆ ಇನ್ನೊಂದು ಅರ್ಥವೂ ಇದೆ, ಅದೇ ಸಣ್ಣನೆಯ ಸೊಂಟದವಳು ಎಂದು. ಸಹಜವಾಗಿಯೇ ದೇವಕನ್ಯೆಯಾದ ಮಂಡೋದರಿ ಯುಕ್ತ ವಯಸ್ಸು ಬಂದ ಕೂಡಲೇ ಆಕೆಯ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದಳು. ಒಂದು ದಿನ ಮಯಾಸುರನನ್ನು ಭೇಟಿಯಾಗಲು ರಾವಣ ಅಲ್ಲಿ ಬಂದು ಹೇಗೋ ಮಂಡೋದರಿಯನ್ನು ನೋಡಿದ. ಮೊದಲ ನೋಟದಲ್ಲೇ ಪ್ರೀತಿಸಿ ವಿವಾಹವಾಗಲು ಮಯಾಸುರನ ಒಪ್ಪಿಗೆ ಕೇಳಿದ. ಆದರೆ ಮಯಾಸುರ ಒಪ್ಪಲಿಲ್ಲ. ಅದರ ನಂತರ ರಾವಣನ ಪರಾಕ್ರಮದ ಬಗ್ಗೆ ಕೇಳಿದ ಮಂಡೋದರಿ ತಂದೆಯನ್ನು ಒಪ್ಪಿಸಿ ರಾವಣನನ್ನು ವಿವಾಹವಾದಳು. ಗಂಡ ಎಂಬ ಕಾರಣದಿಂದ ರಾವಣನನ್ನು ಪ್ರೀತಿಸಿ ಪೂಜಿಸುತ್ತಿದ್ದಳು. ಹಾಗಂತ ಅವನು ಮಾಡಿದ ಎಲ್ಲಾ ತಪ್ಪುಗಳನ್ನು ಆಕೆ ಒಪ್ಪುತ್ತಿರಲಿಲ್ಲ. ನೀವು ಈ ರೀತಿ ತಪ್ಪು ಮಾಡಿದರೆ ಅದಕ್ಕೆ ಈ ರೀತಿ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಆಗಿಂದಾಗಲೇ ರಾವಣನಿಗೆ ಬುದ್ಧಿ ಹೇಳುತ್ತಿದ್ದಳು. ಸೀತೆಯನ್ನು ರಾವಣ ಅಪಹರಿಸಿ ತಂದಾಗಲೂ ಕೂಡ ಮಂಡೋದರಿಗೆ ಬಹಳಾನೇ ಹೆದರಿಕೆಯಾಗಿತ್ತು. ಎಷ್ಟೋ ಬಾರಿ ಆಕೆಯನ್ನು ಬಿಟ್ಟು ಬಿಡಿ ಎಂದು ರಾವಣನಿಗೆ ತಿಳಿ ಹೇಳಲು ಪ್ರಯತ್ನಿಸಿದಳು. ಆದರೂ ಮೂರ್ಖನಾದ ರಾವಣ ಅದನ್ನು ಕೇಳಿಸಿಕೊಳ್ಳಲಿಲ್ಲ. ಅಹಲ್ಯ, ದ್ರೌಪದಿ, ಕುಂತಿ, ತಾರ ಹಾಗೂ ಮಂಡೋದರಿ ಈ ಐವರನ್ನು ಹಿಂದೂ ಧರ್ಮದಲ್ಲಿ ಪಂಚಕನ್ಯೆಯರೆಂದು ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಈ 5 ಜನರು ಸಹ ಮಹಾಪತಿವ್ರತೆಗಳಂತೆ ಹೆಸರುಗಳಿಸಿದ್ದಾರೆ. ವಿಚಿತ್ರ ಏನೆಂದರೆ
ಈ ಐದು ಜನರು ಕೂಡ ಗಂಡನಿಂದ ದೂರಾಗಿರುವುದು ಅಥವಾ ಹಿಂಸೆ ಅನುಭವಿಸಿದವರು. ಮಂಡೋದರಿ ರಾವಣನ ಚೇಷ್ಟೆಗಳಿಂದ ಕಷ್ಟಗಳನ್ನು ಅನುಭವಿಸಿದ್ದಳು. ಅಹಲ್ಯ ಇಂದ್ರನ ಮೋಸದಿಂದ ಗಂಡನ ಶಾಪ ಪಡೆದು ಕಲ್ಲಾದಳು. ತಾರಾ ವಾಲಿಯ ಹೆಂಡತಿ ಆಗಿಯೂ ಕೂಡ ವಾಲಿಗಿರುವ ಸ್ತ್ರೀ ವ್ಯಾಮೋಹದಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಳು. ಇನ್ನು ಕುಂತಿ ಹಾಗೂ ದ್ರೌಪದಿಯ ಕಥೆ ಎಲ್ಲರಿಗೂ ಗೊತ್ತಿರುವುದೇ. ಇಷ್ಟೊಂದು ಕಷ್ಟ ಅನುಭವಿಸಿದರೂ ಕೂಡ ಕೊನೆಯವರೆಗೂ ಪಾತಿವ್ರತ್ಯ ಪಾಲಿಸಿದ ಶ್ರೇಷ್ಠವಾದ ಸ್ತ್ರೀಗಳಾದ್ದರಿಂದಲೇ ಇವರನ್ನು ಪತಿವ್ರತೆಗಳೆಂದು ಕರೆಯುತ್ತಾರೆ. ಇನ್ನು ಇವರನ್ನು ಕನ್ಯೆಯರು ಎನ್ನಲು ಕಾರಣ ಇವರು ಸಂಸಾರ ನಡೆಸಿದರೂ ಕೂಡ ಕನ್ಯತ್ವ ಮಾತ್ರ ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ಈ ಐದು ಜನರು ಕೂಡ ಅಪ್ಸರೆಗಳು. ಅಪ್ಸರೆಗಳು ಯಾವಾಗಲೂ ಕನ್ಯೆಯರಾಗಿಯೇ ಉಳಿದಿರುತ್ತಾರೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಯುದ್ಧಕ್ಕೂ ಮುಂಚೆ ಶ್ರೀರಾಮ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಸ್ವರೂಪವೆಂದು ಎಷ್ಟೋ ಬಾರಿ ಮಂಡೋದರಿ ರಾವಣನನ್ನು ಹೆಚ್ಚರಿಸುತ್ತಾಳೆ. ಅಂತಹ ಸೌಂದರ್ಯವತಿ ಹೆಂಡತಿಯಾಗಿದ್ದರೂ ರಾವಣ ಬೇರೆ ಸ್ತ್ರೀಗಳನ್ನು ಮೋಹಿಸುವುದು ಮಂಡೋದರಿಗೆ ಹಿಡಿಸುತ್ತಿರಲಿಲ್ಲ. ಆಕೆ ಅದೇ ನೆನೆಸಿಕೊಂಡು ಎಷ್ಟೋ ದಿನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಳು. ಅವನನ್ನು ಸರಿಪಡಿಸಲು ಪ್ರಯತ್ನಿಸಿ ಪ್ರತಿ ಬಾರಿ ಸೋತು ಹೋಗುತ್ತಿದ್ದಳು. ಅಷ್ಟೇ ಅಲ್ಲದೆ ರಾವಣನಂತೆ ಮಂಡೋದರಿಯೂ ಸಹ ಶಿವನ ಪರಮಭಕ್ತೆ. ಸೀತೆ ಲಂಕೆಗೆ ಬಂದ ದಿನವೇ ರಾವಣನ ಸಾವು ಹತ್ತಿರವಾಯಿತೆಂದು ಮಂಡೋದರಿಗೆ ತಿಳಿದಿತ್ತು. ಶ್ರೀರಾಮನ ಕೈಯಿಂದ ರಾವಣ ಸತ್ತ ನಂತರ ಗಂಡನ ಹೆಣದ ಬಳಿ ಹೋಗಿ ಅವನ ದೇಹದ ಭಾಗಗಳು ಚೆಲ್ಲಾಪಿಲ್ಲಿಯಾಗಿರುವುದನ್ನು ನೋಡಿ ಕುಗ್ಗಿ ಹೋದಳು ಮಂಡೋದರಿ. ಆ ಸಮಯದಲ್ಲಿ ಆಕೆ ಗೋಳಾಡುತ್ತಾ, ಹೇ ರಾವಣ, ನೀನು ಬದುಕಿರುವವರೆಗೂ ನನ್ನ ಮಾತು ಕೇಳಲಿಲ್ಲ. ಎಲ್ಲರೂ ಶ್ರೀರಾಮನೇ ನಿನ್ನನ್ನು ಕೊಂದಿದ್ದಾರೆಂದು ಹೇಳುತ್ತಿದ್ದಾರೆ. ನಿಜಕ್ಕೆ ನಿನ್ನ ಸಾವಿಗೆ ಕಾರಣ ಶ್ರೀರಾಮನಲ್ಲ, ನಿನ್ನ ಇಂದ್ರಿಯಗಳು. ನೀನು ನಿನ್ನ ಇಂದ್ರಿಯಗಳನ್ನು ನಿನ್ನ ಕೋರಿಕೆಗಳಿಗಾಗಿ ಕಾಲಿನ ಕೆಳಗಡೆ ತುಳಿದಿಟ್ಟೆ. ಅದು ಹಾವಿನಂತೆ ತಪ್ಪಿಸಿಕೊಂಡು ನಿನಗೆ ಈ ಗತಿ ತಂದಿದೆ. ನಿನಗೆ ವಿವೇಕವೇ ಇಲ್ಲ. ಆದರೂ ನನ್ನಲ್ಲಿರದ ಸೌಂದರ್ಯ ನಿನಗೆ ಸೀತೆಯಲ್ಲೇನು ಕಾಣಿಸಿತು ಎಂದು ಗೋಳಾಡಿದಳು. ಶ್ರೀರಾಮನನ್ನು ಶಪಿಸಬೇಕೆಂಬಷ್ಟು ಕೋಪ ಮಂಡೋದರಿಗೆ ಆ ಕ್ಷಣ ಬಂದಿತ್ತು. ಆದರೆ ಶಾಂತ ಸ್ವರೂಪನಾದ ಶ್ರೀರಾಮನ ಮುಖ ನೋಡಿದ ಕೂಡಲೇ ಆಕೆಯ ಕೋಪವೆಲ್ಲ ಹೊರಟು ಹೋಯಿತು. ಶ್ರೀರಾಮನಿಗೆ ಕೈಜೋಡಿಸಿ ನಮಸ್ಕರಿಸಿ, ನನ್ನ ಗಂಡನ ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡಲು ಅನುಮತಿಸಿ ಎಂದು ಬೇಡಿದಳು. ಆಗ ಶ್ರೀರಾಮ ವಿಭೀಷಣನನ್ನು ಕರೆದು ರಾವಣನ ಶರೀರಕ್ಕೆ ಅಂತ್ಯ ಸಂಸ್ಕಾರ ನಡೆಸುವಂತೆ ಸೂಚಿಸಿದರು. ಮಹಾಪತಿವ್ರತೆಯಾದ ಮಂಡೋದರಿಗೆ ವಿಧವೆಯಾಗಿರುವ ಹಣೆ ಬರಹ ಬರಬಾರದೆಂದು ಶ್ರೀರಾಮನೇ ವಿಭೀಷಣನಿಗೂ ಮಂಡೋದರಿಗೂ ಮದುವೆ ಮಾಡಿಸಿದರು. ಅದುವರೆಗೂ ವಿಭೀಷಣನಿಗೂ ಮದುವೆ ಆಗಿರದ ಕಾರಣ ಮಂಡೋದರಿಯೇ ವಿಭೀಷಣನಿಗೂ ಪಟ್ಟದರಾಣಿಯಾದಳು. ಆದರೆ ಮೊದಮೊದಲು ವಿಭೀಷಣನನ್ನು ಮದುವೆಯಾಗಲು ಮಂಡೋದರಿ ಒಪ್ಪಲಿಲ್ಲ. ಆದರೆ ಶ್ರೀರಾಮನ ಮಾತು ತಿರಸ್ಕರಿಸಲಾಗದೆ ಕೆಲವು ಷರತ್ತುಗಳನ್ನಿಟ್ಟು ವಿಭೀಷಣನನ್ನು ಮದುವೆಯಾದಳು. ಅವೇನೆಂದರೆ, ಒಂದು, ವಿಭೀಷಣನಿಗೆ ನನ್ನ ದೇಹ ಒಪ್ಪಿಸುವುದಿಲ್ಲ. ಎರಡು, ನನ್ನ ಅನುಮತಿ ಇಲ್ಲದೆ ವಿಭೀಷಣ ನನ್ನ ಕೋಣೆಯೊಳಗೆ ಬರುವಂತಿಲ್ಲ. ಮೂರು, ಕೇವಲ ರಾಜ್ಯಪಾಲನೆಯಲ್ಲಿ ವಿಭೀಷಣನಿಗೆ ಸಹಾಯಕಳಾಗಿರುವುದಕ್ಕಾಗಿಯೇ ನಾನು ವಿವಾಹ ಮಾಡಿಕೊಳ್ಳುತ್ತೇನೆ ಎಂಬ ಷರತ್ತುಗಳನ್ನಿಟ್ಟಳು. ಕೊನೆಯವರೆಗೂ ಅದೇ ರೀತಿಯೇ ಇದ್ದಳು. ಸೀತೆಯಂತೆಯೇ ಮಂಡೋದರಿಯು ಕೂಡ ಅಯೋನಿಜಳು. ಅಂದರೆ ತಾಯಿ ಗರ್ಭದಿಂದ ಜನಿಸಿದವಳಲ್ಲ. ಸಹೃದಯ ಹಾಗೂ ಬುದ್ಧಿವಂತಿಕೆಗೆ ಹೆಸರುವಾಸಿ ಮಂಡೋದರಿ. ಆಕೆ ಹೇಳುವ ಪ್ರತಿಯೊಂದು ಮಾತು ನಿಜವಾಗುತ್ತಿದ್ದರೂ ಅದನ್ನು ಒಪ್ಪಿಕೊಳ್ಳುವಷ್ಟು ದೊಡ್ಡ ಮನಸ್ಸು ರಾವಣನಿಗಿರಲಿಲ್ಲ. ಯುದ್ಧಕ್ಕೂ ಮುಂಚೆ ರಾವಣನಿಗೆ, ಪ್ರಭು, ನೀವು ವಾಲಿಯನ್ನೇ ಗೆಲ್ಲಲಾಗಲಿಲ್ಲ. ಅಂತಹ ವಾಲಿಯನ್ನೇ ಕೊಂದ ರಾಮನೊಂದಿಗೆ ಯುದ್ಧ ಬೇಡ ಎಂದಿದ್ದಳು. ತಾಟಕೆಯ ಸಂಹಾರ, ಸೇತುವೆಯ ನಿರ್ಮಾಣ, ಶಿವಧನಸ್ಸನ್ನು ಭೇದಿಸುವುದು ಮನುಷ್ಯರು ಮಾಡಲು ಸಾಧ್ಯವಾಗುವುದಿಲ್ಲ ಎಂದಳು. ಸಾಕ್ಷಾತ್ ಶ್ರೀ ಮಹಾವಿಷ್ಣು ಅವರು ಸೀತೆಯೇ ಲಕ್ಷ್ಮೀದೇವಿ ಎಂದು ಹೇಳಿ ಆಕೆಯನ್ನು ಕಳಿಸಿಬಿಡಿ ಎಂದು ಎಷ್ಟೋ ಕೇಳಿದಳು. ರಾಮಾಯಣದಲ್ಲಿ ಶ್ರೀರಾಮನನ್ನು ವಿಷ್ಣು ಸ್ವರೂಪನಾಗಿ ವಿವರಿಸುವ ಪಾತ್ರ ಮಂಡೋದರಿಯದು. ಒಂದು ಬಾರಿ ರಾವಣ ನನ್ನ ಸಾವಿನ ನಂತರ ನೀನು ಸಹ ನನ್ನ ಚಿತೆಯಲ್ಲಿಯೇ ಹಾರಬೇಕೆಂದು ಕೇಳುತ್ತಾನೆ. ಅದಕ್ಕೆ ಮಂಡೋದರಿ ಒಪ್ಪುವುದಿಲ್ಲ. ಅದಕ್ಕೆ ಕಾರಣ, ನನಗೆ ವೃದ್ಧಾಪ್ಯ ಹಾಗೂ ಮರಣವಿಲ್ಲದ ವರ ಇದೆ. ನನ್ನ ಶಾಪ ವಿಮೋಚನೆಯಾದ ನಂತರ ನಾನು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಇದೇ ಸ್ನೇಹಿತರೆ ಮಂಡೋದರಿಯ ಬಗ್ಗೆ ವಾಲ್ಮೀಕಿ ಮಹರ್ಷಿ ಹೇಳಿರುವುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ.
ಧನ್ಯವಾದಗಳು.